ಮಂಡ್ಯದಲ್ಲಿ ನಿಮ್ಮನ್ನ ನಿಮ್ಮ ವಿರುದ್ಧ ಎಲ್ಲ ಶಕ್ತಿಗಳು ಒಟ್ಟಾಗಿದೆ ಅನ್ನೋದು ಸುದ್ದಿ ಸರ್. ರೈತ ಸಂಘ, ಕಾಂಗ್ರೆಸ್ ಮಾಡ್ತಾ ಇದಾರಲ್ಲ, ನೋಡ್ತಾ ಇದ್ದೀರಲ್ಲ, ಪಾಂಡವಪುರದಲ್ಲಿ ರೈತ ಸಂಘಕ್ಕೆ ಬೆಂಬಲ ಕೊಡಬೇಕು ಅಂತೇಳಿ ಮೀಟಿಂಗ್ ಮಾಡಿದ್ದಾರೆ. ಅದಲ್ಲದೆ ಮಂಡ್ಯದಲ್ಲಿ ರೈತ ಸಂಘದಲ್ಲಿ ಯಾರೋ ಒಬ್ಬರು ಅಭ್ಯರ್ಥಿ ಹಾಕಬೇಕು ಅಂತೇಳಿ ಮಧುಚಂದ್ರ ಅಂತ ಯಾರನ್ನ ಇಲ್ಲಿ ಕೊರಟಿದ್ರು, ಅವ್ರನ್ನ ಕರೆಸಿ ನಾವು ಅಲ್ಲಿ ಪಾಂಡವಪುರದಲ್ಲಿ ನಿಮ್ಗೆ ಸಹಾಯ ಮಾಡ್ತೀವಿ, ನೀವು ಇಲ್ಲಿ ಸಹಾಯ ಮಾಡಬೇಕು ಅಂತೇಳಿ ಒಂದು ಮೀಟಿಂಗ್ ಈಗಾಗಲೇ ನಡೆಸಿದ್ದಾರೆ. ಇದೆಲ್ಲ ಕಣ್ಣು ಮುಂದೆ ನಡೀತಾ ಇದೆ. ಪಾರ್ಲಿಮೆಂಟ್ ಚುನಾವಣೆಯಲ್ಲಿ ಏನು ಮಾಡಿದ್ರು ಆ ಕೆಲಸ ಇಲ್ಲೂ ಮಾಡೋಕೆ ಹೊರಟಿದ್ದಾರೆ. 3 ಗಂಟೆ ಬರ್ತೀನಿ, ಬನ್ನಿ ಡೀಟೇಲ್ ಮಾತಲ್ಲ ಸರ್. ಕನಕಪುರದಲ್ಲಿ ಆಗಿರೋ ಪ್ರಕರಣ ಅದಕ್ಕೆ ಅದ್ರ ಬಗ್ಗೆ ಸಾಕಷ್ಟು ರಿಯಾಕ್ಟ್ ಮಾಡಿ. ನಾನು ಹೇಳಿದ್ದೀನಿ, ಸರ್ಕಾರಕ್ಕೆ ಏನಾದರೂ ಮಾನ ಮರ್ಯಾದೆ ಇದ್ದರೆ, ಮನುಷ್ಯನ ಜೀವದ ಮೇಲೆ ಏನಾದರೂ ಗೌರವ ಇದ್ದರೆ ಸರ್ಕಾರ ಸರಿಯಾಗಿ ಆ್ಯಕ್ಷನ್ ತಗೋಬೇಕಷ್ಟೆ. ಮಂಡ್ಯದಲ್ಲಿ ನಿಮ್ಮನ್ನು ನಿಮ್ಮ ವಿರುದ್ಧ ಎಲ್ಲ ಶಕ್ತಿಗಳು ಒಟ್ಟಾಗಿದೆ ಅನ್ನೋದು ಸುದ್ದಿ ಸರ್. ರೈತ ಸಂಘ, ಕಾಂಗ್ರೆಸ್ ಮಾಡ್ತಾ ಇದಾರಲ್ಲ, ನೋಡ್ತಾ ಇದ್ದೀರಲ್ಲ, ಪಾಂಡವಪುರದಲ್ಲಿ ರೈತ ಸಂಘಕ್ಕೆ ಬೆಂಬಲ ಕೊಡಬೇಕು ಅಂತೇಳಿ ಮೀಟಿಂಗ್ ಮಾಡಿದ್ದಾರೆ. ಅದಲ್ಲದೆ ಮಂಡ್ಯದಲ್ಲಿ ರೈತ ಸಂಘದಲ್ಲಿ ಯಾರೋ ಒಬ್ಬರು ಅಭ್ಯರ್ಥಿ ಹಾಕಬೇಕು ಅಂತೇಳಿ ಮಧುಚಂದ್ರ ಅಂತ ಯಾರನ್ನ ಇಲ್ಲಿ ಕೊರಟಿದ್ರು, ಅವ್ರನ್ನ ಕರೆಸಿ ನಾವು ಅಲ್ಲಿ ಪಾಂಡವಪುರದಲ್ಲಿ ನಿಮ್ಗೆ ಸಹಾಯ ಮಾಡ್ತೀವಿ, ನೀವು ಇಲ್ಲಿ ಸಹಾಯ ಮಾಡಬೇಕು ಅಂತೇಳಿ ಒಂದು ಮೀಟಿಂಗ್ ಈಗಾಗಲೇ ನಡೆಸಿದ್ದಾರೆ. ಇದೆಲ್ಲ ಕಣ್ಣು ಮುಂದೆ ನಡೀತಾ ಇದೆ. ಪಾರ್ಲಿಮೆಂಟ್ ಚುನಾವಣೆಯಲ್ಲಿ ಏನು ಮಾಡಿದ್ರು ಆ ಕೆಲಸ ಇಲ್ಲೂ ಮಾಡೋಕೆ ಹೊರಟಿದ್ದಾರೆ. 3 ಗಂಟೆಗೆ ಬರ್ತೀನಿ, ಬನ್ನಿ ಡೀಟೇಲ್ ಮಾತಲ್ಲ ಸರ್. ಕನಕಪುರದಲ್ಲಿ ಆಗಿರೋ ಪ್ರಕರಣ ಅದಕ್ಕೆ ಅದ್ರ ಬಗ್ಗೆ ಸಾಕಷ್ಟು ರಿಯಾಕ್ಟ್ ಮಾಡಿ. ನಾನು ಹೇಳಿದ್ದೀನಿ, ಸರ್ಕಾರಕ್ಕೆ ಏನಾದರೂ ಮಾನ ಮರ್ಯಾದೆ ಇದ್ದರೆ, ಮನುಷ್ಯನ ಜೀವದ ಮೇಲೆ ಏನಾದರೂ ಗೌರವ ಇದ್ದರೆ ಸರ್ಕಾರ ಸರಿಯಾಗಿ ಆ್ಯಕ್ಷನ್ ತಗೋಬೇಕಷ್ಟೇ.